ಮೈನಿಚರಂಡಿಯ ವೀಕ್ಷಕರೇ ನಮಸ್ಕಾರ. ಇವತ್ತು ದೇಶದಲ್ಲಿ ಅತಿ ದೊಡ್ಡ ಅಡಿಕೆ ನರ್ಸರಿ, ನಾನು 4 ವರ್ಷದಿಂದ ದೇವರಸ್ಥಾನದ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೇನೆ. ಇಡೀ ವಿಶ್ವದಲ್ಲೇ ನಮಗೆ ನಾವೇ ಗುರುತಿಸ್ಕೋಬೇಕು ಅನ್ನೋದಕ್ಕೆ 110 ಎಕರೆಗೆ ಒಂದು ಆರ್ಗ್ಯಾನಿಕಲಿ ಒಂದು ಸಾವಯವ ಕೃಷಿಯಲ್ಲಿ ಒಂದು ಅಡಿಕೆ ಗಿಡಗಳನ್ನ ಕೊಡ್ತಾ ಇದ್ದಾರೆ. ನಾಟಿ ಅಡಿಕೆ ಗಿಡಗಳು, ಅದನ್ನು ಹೆಂಗೆ ಪ್ರೊಸೆಸ್ ಮಾಡ್ತಾರೆ, ಏನು ವಿಶೇಷತೆ, ಎಲ್ಲ ಪ್ರತಿಯೊಂದು ಒಂದು ಡಾಕ್ಯುಮೆಂಟ್ರಿ ನೋಡ್ತಾ ಹೋಗೋಣ. ಒಂದಲ್ಲ ಎರಡಲ್ಲ ಮೂರಲ್ಲ 110 ಎಕರೆ ಇಲ್ಲಿ ಕ್ವಿಂಟಾಲ್ ಗಟ್ಟಲೆ ಒಂದು ಅಡಿಕೆ ಗೋಟ್ಗಳನ್ನ ಸೆಲೆಕ್ಷನ್ ಮಾಡ್ತಾರೆ. ಇವರು ಕಡಿಮೆ ರೇಟಲ್ಲಿ ಗೋಟನ್ನು ಕೊಡ್ತಾರೆ, ಪ್ಲಸ್ ನಿಮಗೆ ಈಗ LKG ಟು ನೀವು PhD ಅವ್ರಿಗೆ ಹೆಂಗೆ ಮಾಡ್ತೀರಾ, ನಿಮಗೆ ಸ್ಟಾರ್ಟಿಂಗಿಂದ ಗೋಟ್ಗಳನ್ನ ಸೆಲೆಕ್ಷನ್ ಮಾಡಿ, ಇವಾಗೆಲ್ಲ ಗೋಟ್ ಸೆಲೆಕ್ಷನ್ ಮಾಡಿ ಕರ್ನಾಟಕದಾದ್ಯಂತ ರೈತರುಗಳಿಗೆ ಗೋಟ್ನ ನೀವು ಅಡ್ರೆಸ್ ಕಳಿಸಿದ್ರೆ ಸಾಕು, ಅದನ್ನು ನಿಮಗೆ ಕೊರಿಯರ್ ಮಾಡ್ತಾರೆ. ನಿಮಗೆ ಗೋಟ್ ಶಕ್ತಿ ಇರೋರು ಗೋಟ್ ತಗೋಬೋದು, ಅಲ್ಲಿಂದ ಮೊಳಕೆ ಗಿಡಕ್ಕೆ ಹೋಗುತ್ತೆ. ಮೊಳಕೆ ಗಿಡ ಬೇಕಾದರೂ ಮೊಳಕೆ ಗಿಡನೂ ಅವರೊಂದು ಕೊರಿಯರ್ ಮುಖಾಂತರ ಕಳಿಸ್ತಾರೆ. ಆಮೇಲೆ ಗಿಡಗಳು ಬೇಕಾದವರು ಗಿಡಗಳು ತಗೋಬೋದು, ಕಾಸಿಗೆ ತಕ್ಕನ ಕಜಯ. ಆ ಥರ ಒಂದು 110 ಎಕರೆಗೆ ನೀವು ಒನ್ ಡೇ ಪಿಕ್ನಿಕ್ ಮಾಡಬೇಕು ಅಂದರೆ ನೀವು ದೇಶದಲ್ಲಿ ಅತಿ ದೊಡ್ಡ ನರ್ಸರಿ, 110 ಎಕರೆ ವಿಸ್ತೀರ್ಣದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆಸಿರುವ ಅಡಿಕೆ ಸಸಿಗಳಿಗೆ ದೇವರಸ್ಥಾರ ಅಂತೇಳಿ ನಿಮಗೆ 9444823829807386839 ಅಂತ ಹೇಳಿ ಶಿವಮೊಗ್ಗದ ಹತ್ರ ಹೊಸಳ್ಳಿ ಗ್ರಾಮ ನೀವೊಂದು 110 ಎಕರೆಗೆ ಒನ್ ಡೇ ಫ್ಯಾಮಿಲಿ ಜೊತೆ ಪಿಕ್ನಿಕ್ ಬಂದರೆ ಯಾವ ಥರ ಒಂದು ಅಡಿಕೆ ಫಾರ್ಮಿಂಗ್ ಮಾಡ್ಬೋದು, ಯಾವ ಥರ ನಡೆಯುತ್ತೆ ಅಂತೇಳಿ 100 ಜನ ಡೈಲಿ ಕೆಲಸ ಮಾಡ್ತಾರೆ, ಪ್ರತಿಯೊಬ್ಬರು ವಿಸಿಟ್ ಮಾಡ್ಬೋದು. ನಮಗೆ ನಾವೇ ಒಂದು ಸ್ಟಾರ್ಗಳು ಅನ್ನೋದಕ್ಕೆ ಇವ್ರದೇ ನೋಡಬೇಕು. 110 ಎಕರೆಗೆ ಅಡಿಕೆ ಸಸಿಗಳನ್ನೂ ಮಾಡಿದರೆ 110 ಬೋರ್ಡ್ಗಳನ್ನೂ ಒಂದು ಪ್ಯೂರ್ ಬಿಗ್ ಬೋರ್ಡ್ಗಳು ಶಿವಮೊಗ್ಗದಾದ್ಯಂತ ನೋಡ್ಬೋದು. ಆಮೇಲೆ ಇದೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಗೋಟ್ ಸೆಲೆಕ್ಷನ್ಗೆ ಕಳಿಸ್ತಾ ಇರೋದು. ಇಲ್ಲಿ ಕ್ವಿಂಟಾಲ್ ಗಟ್ಟಲೆ 106 ಕ್ವಿಂಟಾಲು ಗೋಟ್ಗಳನ್ನ ತರಿಸಿದ್ದಾರೆ. ಆದರೆ ಸೆಲೆಕ್ಷನ್ನು ಇಲ್ಲಿ ಬಂದು ನೋಡಿ, ಇವೆಲ್ಲ ವೇಸ್ಟೇಜು, ಇವೆಲ್ಲ ತೆಗೆದು ಎಸೆಯೋದಕ್ಕೆ ಇಲ್ಲಿ ಬಂದು ಸೆಲೆಕ್ಷನ್ ನಡೀತೀವಿ, ಎಲ್ಲ ಇದು ಮಾಡಲ್ಲ. ಇಲ್ಲಿ ಬಂದು ಒಂದು ಸೆಲೆಕ್ಷನ್ ನಡೆಯುತ್ತೆ, ಯಾವ ಥರ ಸೆಲೆಕ್ಷನ್ ಮಾಡಿ ಯಾರ್ಯಾರಿಗೆ ಯಾವ್ಯಾವ ಥರ ಗೋಟ್ಗಳು ಬೇಕು, ಈ ಮಾಗಿರಿಸ್ಬಿಟ್ಟು ಅದನ್ನ ಗೋಟ್ನ ಕರ್ನಾಟಕದಾದ್ಯಂತ ಕಳಿಸ್ತಾ ಇದ್ದಾರೆ. ಯಾಕೆಂದರೆ ಎಲ್ಲರೂ ತಗೊಳಕ್ಕಾಗಲ್ಲ, ಒಬ್ಬರು ಹೇಳ್ತಾರೆ ನಾವೇ ನಾವು ಪ್ಯಾಕೆಟ್ ಮಾಡ್ಕೋತೀವಿ ಸರ್ ಗೋಟ್ಗಳು ಕೊಡಿ ಅಂತ, ಅದಕ್ಕೋಸ್ಕರ ಒಂದು ಗೋಟ್ ಸೆಲೆಕ್ಷನ್ ನಡೀತಾ ಇದೆ. ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾರೆ ಏನು ಅಂತ ಎಲ್ಲ ನೋಡೋಣ. ಲಕ್ಷ್ಮೀಪುರ ವಿಲೇಜು, ಒಂದು ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲೂಕು ಅಂತ ಹೇಳಿ ಪ್ರತಿಯೊಬ್ಬರು ವಿಸಿಟ್ ಮಾಡಿ, ಒನ್ ಡೇ ಪಿಕ್ನಿಕ್ ಮಾಡಿ. ಒಂದು ಬಿಗ್ಗೆಸ್ಟ್, ವರ್ಲ್ಡ್ ಬಿಗ್ಗೆಸ್ಟ್ ನರ್ಸರಿ, ಒಂದಲ್ಲ ಎರಡಲ್ಲ 110 ಎಕರೆಗೆ ಒಂದು ನರ್ಸರಿ ನಡೀತಾ ಇದೆ. ಲಕ್ಷಾಂತರ ಗಿಡಗಳು ಮಾಡ್ತಾಯಿದ್ದಾರೆ, ಹೆಚ್ಚು ಕಮ್ಮಿ ಎಷ್ಟು ಗಿಡಗಳು ಮಾಡ್ತಾಯಿದ್ದಾರೆ ದೇವದಾಸರ ಹತ್ರ ಮಾತಾಡೋಣ ಬಂದು.